ರೋಗ ಇವತ್ತು ಎಲ್ಲ ಕಡೆ ಹೆಚ್ಚಾಗಿ ಹೆಚ್ಚಾಗ್ತಾ ಇರ್ತಕ್ಕಂಥ ನಮಗೆಲ್ಲ ಗೊತ್ತಿದೆ. ಆದ್ದರಿಂದ ಇದರ ಬಗ್ಗೆ ನಾವು ಜನರಲ್ಲಿ ಅರಿವನ್ನು ಮೂಡಿಸಬೇಕು. ಯಾಕಂದರೆ ಒಂದು ಇದು ಕಾಯಿಲೆ ಬರೋದಕ್ಕೆ ಅನೇಕ ನಮ್ಮ ಒಂದು ಜೀವನ ಶೈಲಿ ಕೂಡ ಭಾಳ ಒಂದು ಮುಖ್ಯ ಕಾರಣ ಆಗಿದೆ. ಒಳ್ಳೆ ಹೆಲ್ತಿ ಲೈಫ್ ಸ್ಟೈಲನ್ನು ನಾವು ಒಂದು ವಹಿಸ್ಕೊಂಡ್ರೆ ಅವಾಗ ಈ ರೋಗವನ್ನು ತಡೆಯಡೋಕ್ಕೆ ಸಾಧ್ಯ ಆಗ್ತದೆ. ಮತ್ತು ನಮ್ಮ ಅಭ್ಯಾಸಗಳು ಚೆನ್ನಾಗಿರಬೇಕು. ಹಾಗೇ ಆವಾಗವಾಗ ತಪಾಸಣೆ ಮಾಡ್ಕೊಳ್ಬೇಕು. ಯಾಕೆ ವಿಶೇಷವಾಗಿ ಬ್ರೆಸ್ಟ್ ಕ್ಯಾನ್ಸರು, ಸರ್ವೈಕಲ್ ಕ್ಯಾನ್ಸರು, ಮತ್ತು ಬೇರೆ ಬೇರೆ ಅನೇಕ ಕ್ಯಾನ್ಸರ್ಗಳನ್ನು ನಾವು ತಪಾಸಣೆ ಬೇಗ ಮಾಡಿಕೊಂಡ್ರೆ, ಸ್ಕ್ರೀನಿಂಗ್ ಮಾಡಿಕೊಂಡ್ರೆ ಅದನ್ನು ಗುಣ ಮಾಡ್ತಕ್ಕಂಥದ್ದು ಕೂಡ ಸುಲಭ ಆಗಿದೆ. ಸೊ ಪ್ರಿವೆಂಟ್ ಮಾಡೋದು ಮುಖ್ಯ, ಮತ್ತು ಅರ್ಲಿ ಡಿಟೆಕ್ಷನ್ ಮಾಡೋದು ಮುಖ್ಯ. ಆದ್ದರಿಂದ ಇದನ್ನು ನಾವು ಹೆಚ್ಚು ಜನರಿಗೆ ಮುಟ್ಟಿಸಬೇಕು ಅಂತ ಉದ್ದೇಶದಿಂದ ಈ ಕ್ಯಾನ್ ವಾಕನ್ನು ಇವತ್ತು ನಾವು ಆಯೋಜನೆ ಮಾಡಿದ್ದೇವೆ. ಇವತ್ತು ಸಾವಿರಾರು ಸಂಖ್ಯೆಯಲ್ಲಿ, ಸುಮಾರು 10,000ಕ್ಕಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಬಂದಿದ್ದಾರೆ, ಭಾಗವಹಿಸ್ತಾ ಇದ್ದಾರೆ. ಅದರಿಂದ ಭಾಳ ಯಶಸ್ವಿಯಾಗಿ ಇವತ್ತು ಈ ಕಾರ್ಯಕ್ರಮ ನಡೀತಾ ಇದೆ. ಓಕೆ, ರೈಟ್. ಇಲ್ಲ, ಇನ್ನೂ ಸ್ಕ್ರೀನಿಂಗ್ ಅನ್ನು ಹೆಚ್ಚು ಮಾಡಬೇಕು. ನಾವು ಗ್ರಾಮೀಣ ಭಾಗದಲ್ಲಿ ಹೆಚ್ಚು ಜನರು ನಾವು ಸ್ಕ್ರೀನಿಂಗ್ ಮಾಡಬೇಕು. ಅದಕ್ಕೆ ವಿಶೇಷವಾದ ಕಾರ್ಯಕ್ರಮ ಮುಂದೆ ರೂಪಿಸಬೇಕು. ಮತ್ತು ಕ್ಯಾನ್ಸರ್ ಕೇರ್ ಕೂಡ ಅವ್ರಿಗೆ ಯಾವ ರೀತಿಯಾಗಿ ಕ್ಯಾನ್ಸರ್ ಬಂದಿರೋರಿಗೆ ನಾವು ಪ್ಯಾಲಿಯೇಟಿವ್ ಕೇರ್ ಅಂತ ಏನು ಹೇಳ್ತೀವಿ, ಆ ಒಂದು ಕ್ಯಾನ್ಸರ್ ಕೇರ್ ಸೆಂಟರ್ಗಳನ್ನು ಕೂಡ ಮಾಡಬೇಕು ಅಂತ ನಾವು ಸರ್ಕಾರ ಮಟ್ಟದಲ್ಲಿ ಮುಂದಿನ ದಿವಸ ಅದರ ಬಗ್ಗೆ ಕೂಡ ಕ್ರಮ ತಗೊಳ್ತೀವಿ.